ಸಚಿವ ಸಂಪುಟ ಪುನಾರಚನೆ ಕುರಿತು ಅತಿನಿ ಶಾಸಕ ಮಹೇಶ್ ಕುಮಟಳ್ಳಿ ನಮ್ಮ ಎಸ್‌ಎನ್ ಟಿವಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಅಭಿವೃದ್ಧಿ ಮಂತ್ರ ಪಠಿಸುತ್ತಲೇ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ಹೇಳಿದ್ದಾರೆ. ಬಿಜೆಪಿ ಪಕ್ಷ ಸೇರಿ ಒಂದು ವರ್ಷ ಕಳೆದರೂ ಬಹಿರಂಗವಾಗಿ ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಎಂದು ಎಲ್ಲಿ ಕೂಡ ಹೇಳಿಲ್ಲ. ಸದ್ಯ ಸಚಿವ ಸಂಪುಟಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದ್ದು ಕಾಂಗ್ರೆಸ್ ತೊರೆದು ಬಿಜೆಪಿ ಸೇರಿ ಉಪಚುನಾವಣೆಯಲ್ಲಿ ಗೆದ್ದ 12 ಜನರಲ್ಲಿ 11 ಜನರಿಗೆ ಸಚಿವ ಸ್ಥಾನ ನೀಡಿದ್ದು ನನ್ನನ್ನು ಕೂಡ ಮಂತ್ರಿ ಮಾಡುವ ಭರವಸೆ ನೀಡಿದ್ದಾರೆ. ಅಲ್ಲಿಯವರೆಗೂ ತಾಳ್ಮೆಯಿಂದ ಇರುವುದು ಒಳಿತು ಎನ್ನುವ ಮೂಲಕ ಪರೋಕ್ಷವಾಗಿ ಅಸಮಾಧಾನದ ಮಾತನ್ನ ಹೊರಹಾಕಿದ್ರು. ನನಗೆ ಸಚಿವ ಸ್ಥಾನ ನೀಡಿ ಎಂದು ಯಾರಿಗೆ ಒತ್ತಡ ಹೇರಿಲ್ಲ. ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಿದ್ದೇನೆ. ಅದನ್ನ ಬಿಟ್ಟು ಸಚಿವ ಸ್ಥಾನಕ್ಕೆ ನಾನು ಲಾಬಿ ಮಾಡಿಲ್ಲ ಎಂದು ಪ್ರತಿಕ್ರಿಯಿಸಿದ್ದಾರೆ. ಸಚಿವ ಸಂಪುಟ ಪುನರ್ವಿಸ್ತರಣೆ ಈ ಸಂಕ್ರಾಂತಿಯನಂತೆ ಮಾಡಬಹುದು ಅನ್ನುವಂತದನ್ನ ಗಮನಿಸಿದ್ದೀನಿ. ನಾನು ಸುಮಾರು ಒಂದು ವಾರದಿಂದ ಕ್ಷೇತ್ರದಲ್ಲಿ ಇದ್ದೀನಿ. ರಾಜ್ಯದ ಮುಖ್ಯಮಂತ್ರಿಗಳಂತ ಸಮಾನ ಯಡಿಯೂರಪ್ಪಜಿಯವರು ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಇನ್ನು ತಾವು ಕೇಳಿದ ಹಾಗೆ ಮಂತ್ರಿ ಮಾಡುವ ವಿಷಯ ಮೊದಲು 12 ಜನ ಗೆದ್ದವರು 11 ಜನರನ್ನು ಮಾಡಿ ನಮ್ಮನ್ನು ಮಾಡ್ತೀವಿ ಅನ್ನುವಂಥದ್ದು ಒಂದು ವಿಶ್ವಾಸವನ್ನು ಕೊಟ್ಟರು. ಅಲ್ಲಿವರೆಗೆ ಒಂದು ಜವಾಬ್ದಾರಿಯಾದಂಥ ಕರ್ನಾಟಕ ಕೊಡುಗೆ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾಗಿ ಕೂಡ ಮಾಡಿದ್ದಾರೆ. ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟು ಅದರ ಇನ್ನು ಮಂತ್ರಿದು ಪದೇ ಪದೇ ಕೇಳುವುದು ಚಲೋ ಅಲ್ಲ. ಅವರು ನಿನ್ನ ಈ ಯಾವುದೇ ಸಂದರ್ಭದಲ್ಲಿ ಮಾಡ್ತೇನೆ ಅನ್ನುವಂಥ ಒಂದು ವಿಶ್ವಾಸನ ಕೊಟ್ಟಿದ್ದಾರೆ. ಅಲ್ಲಿವರೆಗೆ ತಾಳ್ಮೆಯಿಂದ ಅವೇನು ಕೆಲಸ ಕೊಟ್ಟಾರೆ ಅದನ್ನು ಮಾಡ್ತೀನಿ. ಪ್ರಶಾಂತ್ ಹಿರಿಮನಿ, ಎಸ್9 ಟಿವಿ, ಅತ್ತಮೀ.